ದೀಪಾವಳಿ ಹಬ್ಬದಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ದೀಪಾವಳಿ ಜೊತೆಗೆ ಶುಕ್ರವಾರ ಆದ್ದರಿಂದ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಹೀಗಾಗಿ ಬೆಟ್ಟಕ್ಕೆ ತೆರಳಿ ಭಕ್ತರು ಚಾಮುಂಡಿ ದೇವಿ ದರ್ಶನವನ್ನು ಪಡ್ಕೋತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ರಸ್ತೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಮೈಲುಗಟ್ಟಲೆ ವಾಹನಗಳು ಸರದಿಯಲ್ಲಿ ನಿಲ್ಲುವಂಥ ಸ್ಥಿತಿ. ವಾಹನ ದಟ್ಟಣೆ ನಿಯಂತ್ರಿಸೋದಕ್ಕೆ ಪೊಲೀಸರು ಈಗ ಹರಸಾಹಸ ಪಡ್ತಿದ್ದಾರೆ. ಇನ್ನು ಭಕ್ತರ ಒಂದು ರೀತಿ ಗಂಟೆಗಳು ಕೂಡ ಕಾಲ ಸರದಿಯಲ್ಲಿ ನಿಂತು ದೇವಿ ದರ್ಶನವನ್ನು ಕೂಡ ಗಂಟೆಗಟ್ಟಲೆ ನಿಂತು ದೇವಿ ದರ್ಶನ ಪಡೆಯೋದಕ್ಕೆ ಕಾತುರರಾಗಿದ್ದಾರೆ. ದೀಪಾವಳಿ ಜೊತೆಗೆ 3 ದಿನಗಳ ರಜೆ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ. ಆಷಾಢ ಶುಕ್ರವಾರವನ್ನು ಕೂಡ ಮೀರಿಸಿದ ರೀತಿಯಲ್ಲಿ ಭಕ್ತ ಸಾಗರ ಈಗ ಹರಿದು ಬರ್ತಾ ಇದೆ.